ಕಿಯಾನ್ಸಾ ವೆಂಚರ್ ಪ್ರೈವೇಟ್ ಲಿಮಿಟೆಡ್ ನವರ ಫ್ರಮ್ ಇಂಟೆನ್ಷನ್ ಟು ಇನ್ವೆನ್ಷನ್ ಎಂಬ ಧ್ಯೇಯ ವಾಕ್ಯದಡಿ ಡ್ರೀಮ್ ಪ್ರಾಜೆಕ್ಟ್ನ ಗ್ರೀನ್ ಇನಿಷಿಯೇಟಿವ್ ಕಾರ್ಯಕ್ರಮ ಇತ್ತೀಚೆಗೆ ಸೋಮೇಶ್ವರದ ಉಚ್ಚಿಲದಲ್ಲಿ ನಡೆಯಿತು. ಸೋಮೇಶ್ವರ ಉಚ್ಚಿಲದಲ್ಲಿ ನಿರ್ಮಾಣಗೊಳ್ಳಲಿರುವ ಕಿಯಾನ್ಸಾ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಕಿಯಾನ್ಸಾ ಗಾರ್ಡನ್ ಇದರ ಗ್ರೀನ್ ಇನಿಷಿಯೇಟಿವ್ ಪ್ರಯುಕ್ತ ಗಿಡ ನೆಟ್ಟು ಮಾತನಾಡಿದ ಧಾರ್ಮಿಕ ಮುಂದಾಳು ನೀಲೇಶ್ವರ ಉಚ್ಚಿಲ ತಾಯ ಪದ್ಮನಾಭ ತಂತ್ರಿ, ದೊಡ್ಡ ಯೋಜನೆ ಅನುಷ್ಠಾನಗೊಳಿಸಲು ಎಲ್ಲರನ್ನ ಒಗ್ಗೂಡಿಸುವುದು ಪ್ರಕೃತಿ ನಿಯಮ, ಉಚ್ಚಿಲದ ಈ ಯೋಜನೆ ವಿಶ್ವಕ್ಕೆ ತಲುಪುವಂತಾಗಲಿ ಎಂದು ಶುಭ ಹಾರೈಸಿದರು. ಯಾವುದೇ ಯೋಜನೆ ಅಥವಾ ಪದ್ಧತಿಯನ್ನು ನಾವು ಅನುಷ್ಠಾನಗೊಳಿಸಬೇಕು ಅಂತಾದರೆ ಅದರಲ್ಲಿ ಎಲ್ಲರನ್ನು ಅದನ್ನು ಸಂಯೋಜಿಸಬೇಕು ಎಂಬುದು ಪ್ರಕೃತಿ ನಿಯಮ. ಯಾಕಂದರೆ ವಿವಿಧತೆ ಎಂಬುದು ಪ್ರಕೃತಿ ನಿಯಮ. ಎಲ್ಲವೂ ಎಲ್ಲರಲ್ಲಿಯೂ ಇದೆ, ಆದರೆ ವಿವಿಧತೆ ಪ್ರಕೃತಿಯಲ್ಲಿದೆ. ಆ ಪ್ರಕೃತಿಯಲ್ಲಿರುವಂತಹ ವಿವಿಧತೆಯನ್ನು ನಾವು ಗ್ರಾಸ್ ಮಾಡಲಿಕ್ಕೆ ನಮ್ಮಿಂದ ಆಗುತ್ತದೆ ಅಂತಾದರೆ ನಮ್ಮಲ್ಲಿರುವಂಥ ಅಬಿಲಿಟಿ ಅಥವಾ ಅಚೀವ್ಮೆಂಟ್ಸನ್ನು ಅಥವಾ ನಮ್ಮ ಕ್ಯಾಲಿಬರನ್ನು ಒಂದು ಕಡೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತಾದರೆ ಅದಕ್ಕೆ ಆಕಾಶವೇ ಲಿಮಿಟ್ ಅಲ್ವಾ, ನಾವೆಲ್ಲ ಗೊತ್ತು. ಆದ ಕಾರಣ ಆ ಆಕಾಶವನ್ನು ಮುಟ್ಟಲಿಕ್ಕೆ ಮಿಸ್ಟರ್ ಕರೀಂ ಪ್ರಯತ್ನ ಮಾಡ್ತಾ ಇದ್ದ. ಅವನ ಆಕಾಶದ ಲಿಮಿಟನ್ನು ನಾವು ಒಪ್ಪಿಕೊಳ್ಳೋಣ, ನಾವು ಅವನೊಟ್ಟಿಗೆ ಕೈ ಜೋಡಿಸೋಣ. ಈ ಒಂದು ಕಿಯಾನ್ಸಾ ಅಂದರೆ ಅವರ ಕರೀಮ್ನ ಒಂದು ಡ್ರೀಮ್ ಪ್ರೊಜೆಕ್ಟ್. ಆ ಡ್ರೀಮ್ ಪ್ರೊಜೆಕ್ಟ್ ಅಂದರೆ ಕನಸು ಕಾಣಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಆದರೆ ಕನಸನ್ನು ನನಸು ಮಾಡಲಿಕ್ಕೆ ಕೆಲವರಿಗೆ ಸಾಧ್ಯತೆ ಇದೆ, ಕೆಲವರಿಗೆ ಮಾತ್ರ ಸಾಧ್ಯತೆ ಇದೆ. ಬಿಜೆಪಿ ಮುಖಂಡ ಚಂದ್ರಶೇಖರ್ ಉಚ್ಚಿಲ್ ಶುಭ ಹಾರೈಸಿದರು. ಶಾಸಕ ಯುಟಿ ಖಾದರ್ ಕಿಯಾನ್ಸಾ ವೆಂಚರ್ ಕುರಿತ ಬುಕ್ಲೆಟ್ ಅನ್ನು ಬಿಡುಗಡೆಗೊಳಿಸಿದರು. ಯೋಜನೆ ಅಧ್ಯಕ್ಷ ಅಬ್ದುಲ್ ಕರೀಂ ಮಾತನಾಡಿ, ಕೆ ಇನ್ನೋವೇಷನ್ ಪ್ರಾಜೆಕ್ಟ್ನಡಿ ಕಿಯಾನ್ಸಾ ಕಮರ್ಷಿಯಲ್ ಸೆಂಟರ್, ಅಡ್ವೆಂಚರ್ಸ್, ಕಿಂಡರ್ ಗಾರ್ಡನ್ ಹಾಗೂ ವಾಟರ್ ಪಾರ್ಕ್, ಓಪನ್ ಗಾರ್ಡನ್, ಸ್ಪೋರ್ಟ್ಸ್ ಸಿಟಿ, ಅಕ್ವೇರಿಯಂ, ವಿಲ್ಲಾಸ್, ಪೂಲ್ ಹೌಸ್, ಪ್ಯಾಲೇಸ್ ಹಾಗೂ ಸ್ಟ್ರೀಟ್ ಏವಿಯರೀಸ್, ಪಿಟ್ಸಾಪ್ ಫಿಟ್ನೆಸ್ ಸೆಂಟರ್, ಹೆಲಿಪ್ಯಾಡ್, ಆಯುರ್ವೇದ ಸೆಂಟರ್ ಉಚ್ಚಿಲದ ಹಲವು ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಸಂಸ್ಥೆಯ ಎಲ್ಲ ಷೇರುದಾರರ ಸಹಕಾರದ ಜೊತೆಗೆ ದೇಶದ ಜನತೆಗೆ ಆಕರ್ಷಿಸುವ ಯೋಜನೆ ಉಚ್ಚಿಲದಲ್ಲಿ ನಿರ್ಮಾಣವಾಗಲಿದೆ ಎಂದರು. ಈ ಪ್ರಾಜೆಕ್ಟ್ನ ಬಗ್ಗೆ ಹೇಳುವುದಾದರೆ ಇದು ಒಂದು ಬಹಳ ದೊಡ್ಡ ಪ್ರಾಜೆಕ್ಟ್. ಇದೊಂದು ಬಹಳ ದೊಡ್ಡ ಪ್ರಾಜೆಕ್ಟ್ ಎಂಬ ಅರಿವು ನನಗಿದೆ. ಇದು ನನ್ನೊಬ್ಬದಿಂದ ಆಗುತ್ತಿಲ್ಲ, ಎಂಬ ಅರಿವು ಕೂಡ ನನಗಿದೆ. ತಲಪ್ಪಾಡಿಯಿಂದ ಮಂಗಳೂರಿನವರೆಗೆ ಚತುಷ್ಪಥ ರಸ್ತೆಯ ನಂತರ ಎಲ್ಲ ಪ್ರದೇಶಗಳು ಅಭಿವೃದ್ಧಿಯಾಗಿತ್ತು, ಆದರೆ ನಮ್ಮೂರಾದ ಉಚ್ಚಿಲ ವಾಣಿಜ್ಯವಾಗಿ ಅಭಿವೃದ್ಧಿಯಾಗಿರಲಿಲ್ಲ. ಈ ಪ್ರದೇಶವನ್ನು ನೋಡಿದಾಗಲೆಲ್ಲ ಇಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಬೇಕೆಂದು ಕನಸು ನನ್ನಲ್ಲಿ ಮೂಡತೊಡಗಿತ್ತು. ನಮ್ದಿದು ಪ್ರಾಜೆಕ್ಟ್ ಟೋಟಲ್ ಒಂದು 100 ಪ್ರಾಜೆಕ್ಟ್ಸ್ ಬರ್ತದೆ, 100+ ಪ್ರಾಜೆಕ್ಟ್ ಅಂದರೆ 100+ ಪ್ರಾಜೆಕ್ಟ್ಸ್ ಅಂದರೆ ಹೆಚ್ಚೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬೇರೆ ಬೇರೆಗೆ ನೋಡಿದರೆ ಒಂದೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ತುಂಬ ಶಾಪ್ಸ್ ಬರ್ತದೆ, ಆ ರೀತಿಯಲ್ಲಿ ನಾವು ಪ್ಲ್ಯಾನ್ ಮಾಡ್ತಿದ್ದೇವೆ. ಇದೇ ಸಂದರ್ಭ ಹಿರಿಯರಾದ ಅಬ್ದುಲ್ ರೆಹಮಾನ್, ಉಳ್ಳಾಲ ಠಾಣಾಧಿಕಾರಿ ಸಂದೀಪ್, ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮಾರ್, ಜನಾಬ್ ಅಹಮದ್ ಬಾವಾ, ಶ್ರೀ ಧೂಮಾವತಿ ಕ್ಷೇತ್ರದ ಅಧ್ಯಕ್ಷ ರಾಘವ ಉಚ್ಚಿಲ್, ಸೌದಿ ಅರೇಬಿಯಾದ ಸರ್ಫ್ರಾಜ್ ನವಾಸ್, ಉದ್ಯಮಿ ಹರ್ಷಾದ್, ಉಚ್ಚಿಲ ಜಮಾತ್ ಅಧ್ಯಕ್ಷ ಇಸ್ಮಾಯಿಲ್ ಕರೀಂ ಮತ್ತಿತರರು ಉಪಸ್ಥಿತರಿದ್ದರು.